ಶ್ರೇಷ್ಠೈವ್ಯ ಸೌಮ್ಯಾಯೈ ನಮಃ. ಶ್ರೇಶುಭಪ್ರದಾಯೈ ನಮಃ. ಶ್ರೀನೃಪವೇಷ್ಮಗತಾನಂದಾಯೈ ನಮಃ. ಶ್ರೀವರಲಕ್ಷ್ಮಿಯೈ ನಮಃ. ಶ್ರೇವಸುಪ್ರದಾಯೈ ನಮಃ. ಶ್ರೇಶುಭಾಯೈ ನಮಃ. ಶ್ರೀಕಿರಣ್ಯಪ್ರಾಕಾರಾಯೈ ನಮಃ. ಶ್ರೀಸಮುದ್ರತನಯಾಯೈ ನಮಃ. ಶ್ರೀಜಯಾಯೈ ನಮಃ. ಶ್ರೀಮಂಗಲಾಯೈ ದೇವಿ. ಶ್ರೀವಿಷ್ಣುಪತ್ನ್ಯೈ ನಮಃ. ಶ್ರೀಪ್ರಸನ್ನಾಕ್ಷ್ಯೈ ನಮಃ. ಶ್ರೀನಾರಾಯಣ ಸಮಾಶ್ರಿತಾಯೈ ನಮಃ. ಶ್ರೀಧಾರಿತ್ರ್ಯಧ್ವಂಸಿನ್ಯೈ ನಮಃ. ಶ್ರೀದೇವ್ಯೈ ನಮಃ. ಶ್ರೀ ಸರ್ವೋಪತ್ರವಧಾರಣ್ಯೈ ನಮಃ. ಶ್ರೀ ಸರ್ವಮಂಗಲಮಾಲಿನ್ಯೈ. ಶ್ರೀ ಸರ್ವಪ್ರಸಾದಿಕೆ ಶರಣ್ಯೈ ತ್ರ್ಯಂಬಕೆ ಗೌರೀ ನಾರಾಯಣ ನಮಸ್ತುತೆ. ಸ್ತೋತ್ರವನ್ನು ಮಾಡುವ. ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಸುರಭೋಜಿತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಪೂರ್ವಕಾಲದಲ್ಲಿ ನಾಲ್ಕನೇ ದಿವಸದ ಆ ಕೃಷ್ಣಾಂಗಿನಿ ದೇವಿಯ ಅವತಾರ ಮಾಡಿದಂತಹ ದಿವಸದಲ್ಲಿ ನಾವು ಸಹಸ್ರ ಸುಮಂಗಲಿಯರು ಸೇರಿ ಮಾಡಿದಂತಹ ಕುಂಕುಮಾರ್ಚನೆ ಅದನ್ನು ದೇವಿ ಸ್ವೀಕಾರ ಮಾಡಿಕೊಳ್ಳಬೇಕು. ಹಾಗೆ ವಿಶೇಷವಾಗಿ ನಿನ್ನೆ ದಿವಸ ಪಾಂಡುರಂಗ ವಿಠಲನ ಸ್ಮರಣೆಯನ್ನು ಸಂಕೀರ್ತನೆಯನ್ನು ಮಾಡಿ ಅತ್ಯಂತ ವೈಭವದಿಂದ ದೇವರನ್ನು ಸಂತೋಷಪಡಿಸಿದ್ರಿ. ಇವತ್ತು ನಮ್ಮ ಗುಜರಾತಿನ ಆ ಕಡೆಯಿಂದ ಆಗತಕ್ಕಂತಹ ಆ ಸಂಗೀತೋತ್ಸವದಂದರೆ ಆ ಸಾಂಪ್ರದಾಯಕವಾಗಿ ಆಗುವಂತಹ ರಾಧಾಕೃಷ್ಣ ನೃತ್ಯ, ಆ ನೃತ್ಯ ವೈಭವವನ್ನು ಇವತ್ತು ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಇದ್ದೇವೆ. ಅದನ್ನು ಕೂಡ ಈ ದಸರಾ ಉತ್ಸವದಲ್ಲಿ ಮಾಡುವುದರಿಂದ ದೇವಿಗೆ ಅತ್ಯಂತ ಸಂತೋಷವಾದಂತಹ ಸೇವೆ. ಅಂತಹ ದಾಂಡಿಯ ನೃತ್ಯ ಅಂತ ಹೇಳಬಹುದು. ಅಂತಹ ನೃತ್ಯದಿಂದ ಆ ಮಹಾದೇವಿ ಸಂತುಷ್ಟರಾಗಿ ಎಲ್ಲ ಲೋಕಕ್ಕೆ ಬರತಕ್ಕಂತಹ ಕಷ್ಟ ನಷ್ಟಗಳೆಲ್ಲ ಪರಿಹರಿಸಿ ಎಲ್ಲರಿಗೂ ಕೂಡ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ಅಭಯ ಆನಂದ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಉತ್ತರೋತ್ತರ ಶ್ರೇಯಸ್ಸಾಗುವಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಾರೆ.